ನಮಸ್ಕಾರ ವೀಕ್ಷಕರೇ ನಮ್ಮ ಲಕ್ಷ ಚಾನಲ್ಗೆ ಸ್ವಾಗತ ವೀಕ್ಷಕರೇ ನಾವು ಕೆಲವೊಂದು ನಮ್ಮದೇ ಆದಂಥ ಕೆಲವೊಂದು ಕ್ರಿಯೆಗಳನ್ನ ನಾವು ಇರ್ತೀವಿ ನಮ್ಮದೇ ಈಗ ನೋಡಿ ಮಾಟ ಮಂತ್ರ ಪಿಶಾಚಿ ಅದು ಇದು ಅಂತೆಲ್ಲ ನಮ್ಮ ಒಂದು ಹಳೇ ಕಾಲದವರು ನಮ್ಮದೇ ಒಂದು ಅನ್ನೋದು ಇರ್ತೀವಿ ಈಗ ಒಂದು ಹೊಸದಾಗಿ ಬೇರೆ ಒಂದು ಅರಬಿಕ್ ಅರೇಬಿಕ್ನವರು ಮಾಡೋ ಅಂಥರು ಅಂದರೆ ಮುಸ್ಲಿಮ್ ಅವರ ಒಂದು ಯಂತ್ರ ಇದು ಇದು ಕೂಡ ಭಾಳನೆ ಕೆಲಸ ಮಾಡುತ್ತೆ ಅದರಲ್ಲಿ ಕೂಡ ಅದಕ್ಕೆ ಅದ್ರ ಬಗ್ಗೆ ಇವತ್ತು ನಾವು ನೋಡೋಣ ಅದ್ರ ಅದು ಎಷ್ಟು ಇದಾಗಿ ಮಾಡುತ್ತೆ ಅಂತ ಇನ್ನೊಂದು ಇದರೊಳಗೆ ಏನಪ್ಪ ಅಂದರೆ ನಾನು ಕೆಲವೊಂದು ಎಲ್ಲ ಇದು 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 ನನ್ನದ ಒಂದು ಅಲ್ಲ ಇದು ಇದು ಒಂದು ಮುಸ್ಲಿಮ್ ಇದರಿಂದ ನಾನು ತೊಗೊಂಡಿರೋ ಅಂಥದ್ದು ಆಮೇಲೆ ಅದಕ್ಕೂ ಕಾಮೆಂಟ್ ಹಾಕಬೇಡಿ ಹಂಗಾಗಿ ವೀಕ್ಷಕರು ಈಗ ಇರಲಿ ಅದಕ್ಕೇನು ಮಾಡೋಣ ಅಂದ್ರೀಗ ಇದು ಏನು ಕೆಲಸ ಮಾಡುತ್ತೆ ಹ್ಯಾ ಮಾಡುತ್ತೆ ಅನ್ನೋದು ಈಗ ಈ ನಾವು ಇಷ್ಟು ದಿನದಲ್ಲಿ ಕೊಟ್ಟಂಥ ಒಂದು ಬೇರೆದಿರುತ್ತೆ ಅದಕ್ಕೆ ಕೆಲವೊಂದು ನಿಬಂಧನೆಗಳಿರುತ್ತೆ ನಮ್ಮ ಒಂದು ಏನು ಹಿಂದೂಗಳಲ್ಲಿ ಒಂದು ಯಂತ್ರ ಮಂತ್ರಗಳು ಏನು ಮಾಡ್ತೀವಿ ಅದು ಭಾಳ ಸೂಕ್ಷ್ಮ ಅದು ಒಂದು ಅಂಟು ಮುಟ್ಟು ಆಗಬಾರ್ದು ಭಾಳ ಸೂಕ್ಷ್ಮ ಕೂತ್ಬೇಕು ಕೂತ್ಕೊಳ್ಳೋ ಸ್ಥಳದಲ್ಲೇ ಕೂತ್ಕೋಬೇಕು ಇಂಥ ಒಂದೇ ಒಂದು ಮಂತ್ರ ಹೇಳಬೇಕು ಇಂಥದೇ ಒಂದು ಇದಾಗಬೇಕಂತ ಪ್ರತಿಯೊಂದಕ್ಕೂ ಒಂದು ಅದು ನಿಬಂಧನೆಗಳಿರುತ್ತೆ ಆದರೆ ನಮ್ಮ ಒಂದು ಮುಸ್ಲಿಮ್ ಯಂತ್ರದಲ್ಲಿ ಅದು ಯಾವುದೇ ಇಲ್ಲ ಯಾವ ದಿಸಾದ್ರೂ ಮಾಡ್ಬೋದು ಯಾವತ್ತಾದರೂ ಮಾಡ್ಬೋದು ಏನಾದರೂ ಅದು ಒಂದು ಇದು ಹಾಗಾಗಿ ಇದಕ್ಕೆ ನಮ್ಮ ಒಂದು ಕೆಲವರು ನಾನು ಕೊಟ್ಟಂಥ ಇದರೊಳಗಡೆ ಎಲ್ಲ ಭಾಳ ಜನ ಕೆಲಸಗಳಾಗಿದೆಯಮ್ಮ ಮಾಡ್ಕೊಂಡಿದ್ದೀವಿ ಅಂತ ನನಗೆ ಡೈರೆಕ್ಟ್ ಫೋನ್ ಮಾಡಿ ಹೇಳಿದ್ದಾರೆ ಆದರೆ ನಾನು ಹೇಳ್ತೀನಿ ನೀವು ಫೋನ್ ಮಾಡಿ ಹೇಳೋದಕ್ಕಿಂತ ಒಂದು ಕಾಮೆಂಟ್ ಬಾಕ್ಸಲ್ಲಿ ಈ ಥರ ಮಾಡಿಕೊಂಡೆ ನೀವು ಕೊಟ್ಟಿದ್ದು ನಾನು ಈ ರೀತಿ ಮಾಡಿಕೊಟ್ಟೆ ಅಥವಾ ಬೇರೆಯವ್ರಿಗೆ ಮಾಡಿಕೊಟ್ಟೆ ಸ ಕೆಲಸ ಆಗಿದೆ ಅಂತೇಳಿದಾಗ ಈ ಕೆಲವರು ಏನು ಮಾಡ್ತಾ ಇದ್ದಾರೆ ಇವ ನಾವು ಎಷ್ಟೋ ಮಾಡಿದ್ವಿ ಆ ಚಾನಲ್ ನೋಡಿದ್ವಿ ಈ ಚಾನಲ್ ನೋಡಿದ್ವಿ ಬೇರೆ ಚೆ ಎಲ್ಲ ಮಾಡಿದ್ವಿ ಯಾವನು ಕೆಲಸ ಇದೆಲ್ಲ ಸುಮ್ಮನೆ ಇದು ಅನ್ನೋ ಒಂದು ಇದು ಕೂಡ ನಾನು ಕೇಳ್ಪಟ್ಟಿದ್ದೀನಿ ಹಾಗಾಗಿ ನೀವು ಕಾಮೆಂಟಲ್ಲಿ ಹಾಕಿದಾಗ ಅವ್ರಿಗೊಂದು ಉತ್ಸಾಹ ಬರುತ್ತೆ ಓ ಹೌದಾ ಅವ್ರು ಮಾಡ್ಕೊಂಡಿದ್ದಾರಾ ನಾವು ನೋಡೋಣ ಟ್ರೈ ಮಾಡೋಣ ಆಗಿದೆಯಂತೆ ಅನ್ನೋದು ಬರುತ್ತೆ ಅಲ್ಲಿ ನೀವು ಏನಾಗುತ್ತೆ ನೀವು ಅವ್ರಿಗೆ ಮಾಡೋವಂಥ ಒಂದು ಪ್ರೇರೇಪಣೆ ಕೊಡ್ತೀರ ಈಗ ನಾವು ಏನೇ ಹೇಳಿದ್ರು ಅವ್ರಿಗೇನಂದ್ರೆ ಇವ್ರು ವೀಡಿಯೋ ಓಡಲಿ ಅಂತ ಏನೋ ಒಂದು ಹೇಳ್ತಾರೆ ಅನ್ನೋ ಒಂದು ಮನಸ್ಸಲ್ಲಿರುತ್ತೆ ಅವ್ರಿಗೆ ಅದು ಸಹಜನೇ ಆದರೆ ನೀವು ನೀವು ಕೆಲಸ ಮಾಡಿದ್ರಲ್ಲಿ ಸಕ್ಸಸ್ ಕಂಡಂಥವ್ರು ಕಾಮೆಂಟ್ ಬಾಕ್ಸಲ್ಲಿ ನಮ್ಮ ರೀತಿ ನನಗೆ ನೀವು ಡೈರೆಕ್ಟ್ರಾಗಿ ಹೇಳ್ತೀರ ನನ್ನ ಕೆಲಸ ನನಗೆ ಗೊತ್ತು ಅದು ಆಗಿರುತ್ತೆ ಅಂತ ಆದರೆ ನನ್ನ ಕೆಲಸ ನೀವು ನನಗೆ ಹೇಳಿದಾಗ ನನಗೂ ಸ್ವಲ್ಪ ಸಂತೋಷ ಆಗ್ಬೋದು ಆದರೆ ಇದಿರಲಿಕ್ಕಿಂತ ನೀವು ಒಂದು ಕಾಮೆಂಟ್ ಬಾಕ್ಸಲ್ಲಿ ಈ ರೀತಿ ಆಗಿದೆ ಈ ಥರ ನಡೀತು ಒಂದು ಕೆಲಸ ಆಯಿತು ಅಂತ ಹೇಳಿದಾಗ ಅದರಲ್ಲಾಗೋದೇ ಒಂದು ರೀತಿ ಯಾಕೆ ಅಂದರೆ ನೂರಾರು ಜನ ಸಾವಿರಾರು ಜನ ಲಕ್ಷಾಂತ ಜನ ನೋಡ್ತಾರೆ ಅವಾಗ ಅವ್ರಿಗೇನಾಗುತ್ತೆ ಅವ್ರಿಗಾಗಿದೆಯಂತೆ ನಾವು ಮಾಡಿಕೊಳ್ಳೋಣ ನಾವು ಒಂದು ತಯಾರು ಮಾಡೋಣ ಅನ್ನೋದು ಅವ್ರಿಗೊಂದು ಮನಸ್ಸಲ್ಲಿ ಒಂದು ಮಾಡಬೇಕು ಅನ್ನೋ ಉತ್ಸಾಹ ಬರುತ್ತೆ ವೀಕ್ಷಕರೇ ಇದನ್ನ ಸ್ವಲ್ಪ ಇಟ್ಕೊಳ್ಳಿ ಯಾಕೆ ಅಂತಂದರೆ ಈಗ ಬರೀ ಇದು ಕೊಡಿ ಅದು ಕೊಡಿ ಅದು ನೋಡಿ ಇದು ನೋಡಿ ಇದು ಆಯಿತು ಆದರೆ ನೀವು ಡೈರೆಕ್ಟರ್ ನನಗೆ ಹೇಳ್ತೀರಾ ಆದರೆ ಜನಕ್ಕೆ ಗೊತ್ತಾಗೋದು ಹೇಗೆ ಈಗ ನಾವು ಹೇಳಿದಾಗ ಅವ್ರಿಗೆ ಅಷ್ಟು ಒಂದು ಇವ್ರದ್ದು ಈ ರೀತಿ ಒಂದು ಬರುತ್ತೆ ನಾನು ಮೊದಲೇನು ಹೇಳಿದೆ ವೀಡಿಯೋ ಹೋಗಲಿ ಅಂತ ಒಂದು ಏನೋ ಹೇಳ್ತಾರಪ್ಪ ಅನ್ನೋದು ಬಂದ್ಬಿಡುತ್ತೆ ಅದು ನಿಮ್ಮಂಥ ಒಂದು ವೀಕ್ಷಕರು ನೀವೇ ಕಾಮೆಂಟ್ ಬಾಕ್ಸಲ್ಲಿ ಹಾಕಿದಾಗ ಅವರಲ್ಲಿ ಒಂದು ಆ ರೀತಿ ಒಂದು ಬರುತ್ತೆ ಈಗ ಏನಾಗುತ್ತೆ ನೋಡಿ ನಮ್ಮ ಗಂಗಾಧರವರು ಅವರು ಪ್ರತಿಯೊಂದು ಇದರಲ್ಲೂ ಕಾಮೆಂಟಲ್ಲಿ ಇರುತ್ತೆ ಅವ್ರದ್ದೊಂದು ಕಾಮೆಂಟು ಗ್ಯಾರಂಟಿ ನಮಗೆ ಪಕ್ಕಾ ಇರುತ್ತೆ ಅವರು ನೋಡಿ ಮೊನ್ನೆ ಕೂಡ ಒಂದು ಕಾಮೆಂಟ್ ಹಾಕಿದ್ರು ಇದು ಹಂಡ್ರೆಡ್ ಪರ್ಸೆಂಟು ಗ್ರಹ ಒಂದು ಇದಕ್ಕೆ ಅಂತ ಭಾಳ ಚೆನ್ನಾಗಿದೆ ಅಕ್ಕ ಅಂತ ಹಾಕಿದ್ರು ಅವ್ರದ್ದು ಒಂದು ಹಾಕಿದಾಗ ಪ್ರತಿಯೊಂದು ಕಾಮೆಂಟಲ್ಲಿ ಕೂಡ ನಮ್ಮ ಸಕ್ಸಸ್ ಆಗಿದೆ ಆಗಿದೆ ಅಂತ ಒಂದ ಅದೇ ರೀತಿ ಮೊನ್ನೆ ಒಬ್ಬರು ಬಾಗಲಕೋಟೆ ಡಿಸ್ಟಿಕ್ ಅಷ್ಟೇ ಗೊತ್ತು ನನಗೆ ಅವರು ಆ ಕಡೆ ಇದು ಗೊತ್ತಿರೋ ಉತ್ತರ ಕರ್ನಾಟಕದವರು ಸಂದೀಪ್ ಸಕಾಲ ಅಂತಲೇ ಏನೋ ಒಂದು ಹೆಸರಿದೆ ಅವ್ರದ್ದು ಅವರು ಇಲ್ಲ ತೆಂಗಿನಕಾಯ್ದು ಯಾವುದೋ ಒಂದು ಬೇರೆಯವ್ರಿಗೆ ಮಾಡಿದ್ದಾರೆ ಅವ್ರು ಮಾಡಿದಾಗ ಅದು ಏನತ್ತೆ ಅವ್ರಿಗೂ ಸಕ್ಸಸ್ ಆಗಿದೆ ಅದು ಇವ್ರಿಗೆ ಏಟ್ ಬಿದ್ದಿದೆ ಅಂದರೆ ಇವರು ಅದಕ್ಕೇನು ಮಾಡಬೇಕೋ ಆ ಬಂದೋಬಸ್ತು ಮಾಡ್ಕೊಂಡಿಲ್ಲ ಈ ರೀತ ಕೆಲವೊಂದು ಇರುತ್ತೆ ಈ ರೀತಿ ಕೆಲವೊಂದು ಅಲ್ಲಿ ಹಾಕಿದಾಗ ಕೆಲವು ಅವ್ರಿಗೂ ಕೂಡ ನಿಮ್ಮಿಂದ ಉತ್ತರ ಸಿಕ್ತಂಗೆ ಆಗುತ್ತೆ ಒಂದು ಉತ್ತರ ಎಷ್ಟೋ ಜನಕ್ಕೆ ಅದರಿಂದ ಉತ್ತರ ಆಗುತ್ತೆ ಪ್ರತಿಯೊಬ್ಬರು ಕಾಮೆಂಟಲ್ಲಿ ಹಾಕಿ ಪ್ರತಿಯೊಬ್ಬರಿಗೂ ನಾವು ಆನ್ಸರ್ ಮಾಡೋದು ಕಷ್ಟ ಆಗುತ್ತೆ ಒಂದೊಂದು ಸಾರಿ ನಾವು ನೋಡಿರಲ್ಲ ಒಂದೊಂದು ಸಾರಿ ನೋಡೋದಕ್ಕಾಗಲಿ ಒಂದು ತಿಂಗಳು ಎರಡು ತಿಂಗಳು ಹಳೇದಾಗೋಗಿರುತ್ತೆ ಅವಾಗ ಅವ್ರಿಗೂ ಏನು ಎಷ್ಟು ದಿನ ಆಯಿತು ಅವರು ಒಂದು ರೆಸ್ಪಾನ್ಸ್ ಮಾಡಿಲ್ಲ ಅನ್ನೋದು ಇರುತ್ತೆ ನಮಗೂ ಅದನ್ನ ನೋಡಿರೋದಿಲ್ಲ ನಾವು ಕೂಡ ಕೆಲವೊಂದು ನೋಡ್ತೀವಿ ಕೆಲವೊಂದು ನೋಡೋಕೆ ಸಮಯ ಸಿಕ್ಕಲ್ಲ ವೀಕ್ಷಕರೇ ಹಾಗಾಗಿ ಇದನ್ನು ಈ ರೀತಿ ಕಾಮೆಂಟ್ ಬಾಕ್ಸಲ್ಲಿ ಕೊಟ್ಟಾಗ ಕೆಲವರಿಗೆ ಎಷ್ಟೋ ಜನಕ್ಕೆ ಉತ್ತರ ಕೂಡ ಸಿಕ್ಕಿದಂಗೆ ಆಗುತ್ತೆ ವೀಕ್ಷಕರೇ ಇದು ಒಂದು ನಿಮ್ಗಾಗುತ್ತೆ ಹಂಗಾಗಿ ಇವತ್ತು ನನ್ನ ಮತ್ತೆ ನಾನು ಇದುವರೆಗೂ ಇಷ್ಟು ಇದರಲ್ಲೇ ಮಾಡ್ತಾಯಿದೆ ಏನು ನಮ್ಮ ಒಂದು ಮಾಟ ಮಂತ್ರ ತಂತ್ರಗಳು ಪಿಶಾಚಿಗಳದು ಅದು ಇದು ಒಂದು ಏನೇನೋ ಒಂದು ಎಲ್ಲ ನಮ್ಗೆ ಬೇಕಾಗಿರೋ ಅಂಥ ಅದೆಲ್ಲ ನಾವು ಕೊಡ್ತಾ ಇದ್ವಿ ಈಗ ಒಂದು ನಾನು ಈ ಹರಬಿಕ್ಕುದು ಒಂದು ಕೊಡ್ತಾಯಿದ್ದೀನಿ ಇದು ಕೂಡ ಭಾಳನೇ ಕೆಲಸ ಮಾಡುತ್ತೆ ಇದು ಇದಕ್ಕೆ ಈಗ ಏನು ಮಾಡುತ್ತೆ ಅನ್ನೋದು ನೋಡೋಣ ಆಮೇಲೆ ಇದಕ್ಕೆ ಏನು ಬೇಕಾಗಿರೋ ವಸ್ತುಗಳು ನೋಡೋಣ ಅಂದರೆ ನನಗೆ ಗೊತ್ತಿದೆ ನಿಮಗೆ ನನ್ನ ವೀಡಿಯೋದಲ್ಲಿ ನಾನು ಯಾವುದೇ ರೀತಿ ಸಾವಿರಾರು ರೂಪಾಯಿ ಖರ್ಚು ಬಡೋ ಅಂತ ಯಾವುದೂ ನಾನು ಹೇಳೋಲ್ಲ ಎಲ್ಲ ನಿಮ್ಮ ಮೈ ಇರೋ ಅಥವಾ ಒಂದು ನೂರು ಇನ್ನೂರು ಒಳಗಡೆ ಆಗೋ ಅಂಥದ್ದೇ ನಾನು ನಿಮಗೆ ಕೊಡಬೇಕಾದ್ರೆ ವೀಕ್ಷಕರೇ ಈಗ ನೋಡಿ ಇದು ಒಂದು ಅರೇಬಿಕ್ ಯಂತ್ರ ಇದು ಇದು ಯಾವ ರೀತಿ ಮಾಡ್ಕೋಬೇಕು ಅಂದರೆ ನೋಡ್ರಿ ಈ ರೀತಿ ಅಂದರೆ ಎಡಗಡೆಯಿಂದ ಬಲಕ್ಕೆ ಬರಬೇಕು ನಾವು ಇದುವರೆಗೂ ಇಲ್ಲಿಂದ ಏನು ಮಾಡ್ತಿದ್ವಿ ಬಲದಿಂದ ಎಡಕ್ಕೆ ಹಿಂಗೆ ಬರ್ತಿದ್ವಿ ಆದರೆ ಈಗ ಆಗಲ್ಲ ಇದನ್ನ ಅರೇಬಿಕ್ಕು ಅಥವಾ ಮುಸ್ಲಿಮ್ ಒಂದು ಯಂತ್ರ ಅಂದರೆ ಇದನ್ನು ಕೆಲವೊಂದು ಲಾಲ್ ಕಿತಾಬಲ್ಲಿ ಕೂಡ ಬರುತ್ತೆ ಇದು ಇದು ಬೇಕು ಅಂದರೆ ನೀವು ಪರೀಕ್ಷೆ ಮಾಡ್ಕೋಬೋದು ಲಾಲ್ ಕಿತಾಬ್ ಅಂತ ಬರುತ್ತೆ ಆ ಲಾಲ್ ಕಿತಾಬಲ್ಲಿ ಕೂಡ ಬರುತ್ತೆ ಇದು ಇದನ್ನ ನೋಡಿ ಈ ರೀತಿ ಈ ಕಡೆಯಿಂದ ಹೀಗೆ ಬರಬೇಕಿದು ಎಡದಿಂದ ಬಲಕ್ಕೆ ಈ ರೀತಿ ಬಡಬೇಕಾಗುತ್ತೆ ಫಸ್ಟು ನೀವು ಎಡದಿಂದನೇ ಶುರು ಮಾಡ್ಕೋಬೇಕು ಹಾಗಾಗಿ ಇದನ್ನು ಮತ್ತೆ ಮೇಲ್ಗಡೆ ನೋಡಿ ಸೆವೆನ್ ಏಟ್ ಸಿಕ್ಸು ಏಳು ಎಂಟು ಆರು ಇದು ಬರುತ್ತೆ ನಮಗೇನು ಶ್ರೀ ಓಂ ರೀಂ ಅಂತ ನಾವು ಬರೀತೀವಿ ಆದರೆ ಅವರು ಅದನ್ನು ಸೆವೆನ್ ಏಟ್ ಸಿಕ್ಸ್ ಅಂತ ಬರೀತಾರೆ ನಮಗೆ ಏನು ಸಂಖ್ಯೆಗಳು ಅದೃಷ್ಟವಾದ ಸಂಖ್ಯೆಗಳು ಒಂಬತ್ತು ಐದು ಆರು ಈ ರೀತಿ ಹೇಳ್ತೀವಿ ಆದರೆ ಇವ್ರಿಗೆ ಏಳು ಎಂಟು ಆರು ಶುಭ ಸಂಖ್ಯೆಗಳು ಅಂತ ಅವ್ರು ತಿಳ್ಕೊಳ್ತಾರೆ ಇದೇ ರೀತಿಯಾಗಿ ಇದನ್ನು ಈ ರೀತಿ ಬಳ್ಕೋಬೇಕು ಮೇಲ್ಗಡೆ ಇದನ್ನು ಖಂಡಿತವಾಗಿ ಹಾಕ್ಲೇಬೇಕು ಸೆವೆನ್ ಏಟ್ ಸಿಕ್ಸ್ ಅಂತ ಅಂದ್ಬಿಟ್ಟು ಹಾಕ್ಲೇಬೇಕಾಗುತ್ತೆ ಇದನ್ನ ಈ ರೀತಿ ಮಾಡ್ಕೋಬೇಕಾಗುತ್ತೆ ಈ ರೀತಿ ಮಾಡ್ಕೋಬೇಕು ಇದಕ್ಕೆ ಒಂದು ಮಂತ್ರ ಕೂಡ ಇದೆ ಮತ್ತೀಗ ಈಗ ಆಯಿತು ಇದಕ್ಕೆ ಬೇಕಾಗಿರುವಂಥದ್ದೇನು ಒಂದು ಆರೆಂಜ್ ಕಲರ್ ಒಂದು ಸ್ಕೆಚ್ಚು ಅಥವಾ ಮಾರ್ಕರ್ ಆರೆಂಜ್ ಕಲರ್ದು ಒಂದು ಸ್ಕೆಚ್ಚು ಅಥವಾ ಒಂದು ಮಾರ್ಕರ್ ಒಂದು ವೈಟ್ ಶೀಟ ಪೇಪರ್ ವೈಟ್ ಶೀಟದು ಒಂದು ಹಾಳೆ ಅಂದರೆ ಜೆರಾಕ್ಸ್ ಪೇಪರ್ ಬರುತ್ತಲ್ಲ ಆ ಥರದ್ದು ಒಂದು ಶೀಟು ಅಷ್ಟು ದೊಡ್ಡದ ಬೇಕಾಗಿಲ್ಲ ಚಿಕ್ಕದು ಇದು ಬಂದಬೇಕಾಗಿರೋದು ಇದು ಇದನ್ನು ಈ ರೀತಿ ಎಲ್ಲ ತೊಗೋಬೇಕು ಈ ರೀತಿ ಒಂದು ಮಾಡ್ಕೋಬೇಕಾಗುತ್ತೆ ಅದೇ ರೀತಿ ಮೇಲ್ಗಡೆ ನಂಬರ್ ಹಾಕೋಬೇಕಾಗುತ್ತೆ ಮಾಡ್ಕೊಂಡು ಆದಮೇಲೆ ಇದನ್ನು ನಾವು ಏನು ಮಾಡಬೇಕು ಅಂತಂದರೆ ಈ ಒಂದು ನೋಡಿ ಇದನ್ನು ಈ ರೀತಿ ಮುಡ್ಸ್ಕೊಬೇಕು ನಾನು ಒಂದು ಕೈಲಿ ವೀಡಿಯೋ ಮಾಡ್ತಾಯಿದ್ದೀನಿ ಈ ರೀತಿ ಮಾಡ್ಕೋಬೇಕು ಇದನ್ನು ಮಾಡಿಕೊಂಡು ನೋಡಿ ಇದಕ್ಕೆ ಒಂದು ಜಾಸ್ಮಿನ್ ಅಂದರೆ ಮಲ್ಲಿಗೆ ಹತ್ತಾರು ಸೆಂಟ್ ತಗೋಬಾರ್ದು ಈ ಹತ್ತಾರು ಅಂತಲೇ ಗ್ರಂಥಿಗಳ್ ಸಿಗುತ್ತೆ ನೋಡಿ ಇದು ಈ ರೀತಿ ಬರ್ತದೆ ಇದು ಅಂತ ಇದು ಹೆಣ್ಮಕ್ಳು ಮಾಡ್ಬೋದು ಗಂಡು ಮಕ್ಕಳು ಮಾಡ್ಬೋದು ವೀಕ್ಷಕರೇ ಅದೇ ರೀತಿ ನಿಮ್ಗೆ ಅದು ಸಿಕ್ಕಲಿಲ್ಲ ಅಂದರೆ ನೋಡಿ ಇದು ಸ್ಯಾಂಡಲ್ ಸ್ಯಾಂಡಲ್ದು ರೋಲ್ ಅದು ಇದು ಕೂಡ ತೊಗೋಬೋದು ಅಂದರೆ ಇದಕ್ಕಿಂತ ಈ ಜಾಸ್ಮಿನ್ ಜಾಸ್ತಿ ಒಂದು ಕೆಲಸ ನಡೆಸೋದು ಇದು ಹೆಣ್ಮಕ್ಳು ಮಾಡಬೇಕಾದ್ರೆ ಇದನ್ನೇ ಕಂಪಲ್ಸರಿ ತೊಗೊಂಡ್ರೆ ಭಾಳ ಒಳ್ಳೆಯದು ಹೆಣ್ಮಕ್ಳು ಮಾಡ್ಬೋದು ಇದು ಗಂಡು ಮಕ್ಕಳು ಮಾಡ್ಬೋದು ಇದನ್ನು ನೋಡಿ ಈ ರೀತಿ ಇಟ್ಕೋಬೇಕು ಈ ರೀತಿ ಅಂಗೈಯಲ್ಲಿ ಇಟ್ಕೋಬೇಕು ಇದನ್ನು ಈ ಥರ ಒಂದು ಕೆರಡೆ ಚೀಟಿ ಬರಬೇಕು ಅದರ ಮೇಲೆ ಇದು ಬರಬೇಕು ಈ ರೀತಿ ಇದನ್ನು ಇಟ್ಕೊಂಡು ಈ ರೀತಿ ಇದಕ್ಕೊಂದು ಮಂತ್ರ ಇದೆ ಆ ಮಂತ್ರ ಹೇಳ್ಕೊಂಡು ಇದನ್ನು ನೂರ ಒಂದು ಸಾರಿ ಇದು ನೂರ ಒಂದು ನಮ್ಗೆ ನೂರ ಎಂಟು ಸಾರಿ ನಾವು ಹೇಳ್ತೀವಿ ಆದರೆ ಇಲ್ಲಿ ನೂರ ಒಂದು ಸಾರಿ ಇದನ್ನು ಮೊದಲನೇ ಬಾರಿ ಇದನ್ನು ಹೇಳಬೇಕಾಗುತ್ತೆ ಹನ್ನೊಂದು ದಿವಸ ಇದನ್ನು ಹೇಳಬೇಕಾಗುತ್ತೆ ಇದನ್ನು ಈ ರೀತಿ ಇಟ್ಕೋಬೇಕು ಇಟ್ಕೊಂಡು ಇದನ್ನು ಹೇಳಬೇಕು ಇಲ್ಲಿ ಚೀಟಿ ಮೇಲ್ಗಡೆ ಬಂದಿದೆ ಇದೇ ಇದೇ ಚೀಟಿ ಕೆಳಗಡೆ ಬಂದು ಅದ್ರ ಮೇಲೆ ಹತ್ತಾರು ಬರಬೇಕಾಗುತ್ತೆ ಇಲ್ಲ ನಾನು ಕೈಯಲ್ಲಿ ಒಂದು ಕೈಯಲ್ಲಿ ಇದಿದೆ ನನಗೆ ಅದಷ್ಟು ಪ್ರಯತ್ನ ಪಡ್ತಾ ಇದ್ದೀನಿ ನಿಮ್ಗೆ ಯಾಕೆ ಅಂದರೆ ಮತ್ತೆ ಆ ರೀತಿ ಇಟ್ಕೊಂಡಿದ್ರಿ ನಾವು ಅದೇ ರೀತಿ ಮಾಡಿದ್ವಿ ಕೆಲಸ ಆಗಿಲ್ಲ ಅನ್ನೋದು ಬೇಡ ಆದರೂ ನನ್ನ ಕ್ಲಾಸ್ ಬಂದಿದೆ ವೀಕ್ಷಕರೇದು ಅದರ ನೀವು ಸರಿ ಮಾಡ್ಕೊಳ್ಳಿ ಹಂಗ ಇಲ್ಲಿ ಕಡೆ ಈ ಚೀಟಿ ಬರಬೇಕು ಅದ್ರ ಮೇಲೆ ಈ ಹತ್ತಾರು ಬರಬೇಕು ಇದನ್ನು ಇಟ್ಕೊಂಡು ಆ ಮಂತ್ರನ ನೂರ ಎಂಟು ಬಾರಿ ಹೇಳಬೇಕು ನೂರ ಎಂಟು ಬಾರಿ ಹೇಳಾದ ಮೇಲೆ ಈ ಮುಚ್ಚರ ತೆಗೆದು ಮುಚ್ಚರ ತೆಗೆದು ನೋಡಿ ಇದು ಈ ರೀತಿ ರೋಲ್ ರೋಲ್ ಬರುತ್ತೆ ಇದು ಸ್ಪ್ರೇ ತರಬಾರ್ದು ಈ ರೋಲಲ್ಲೇ ಬರಬೇಕು ಇದನ್ನು ನಿಮ್ಮ ಒಂದು ಕಿವಿ ಹಿಂದೆ ಕಿವಿ ಹಿಂದೆ ಕಂಕ್ಳು ಕೆರಡೆ ಅಂದರೆ ತೋಳಿನ ಕೆರಡೆ ಅಂದರೆ ಕಂಕ್ಳು ಅಂತ ಹೇಳ್ತೀವಲ್ವ ಅದ್ರ ಕೆರೆ ಸ್ವಲ್ಪ ಹಚ್ಕೋಬೇಕು ಮತ್ತು ಕಿವಿ ಹಿಂದ್ಗಡೆ ಹಚ್ಕೋಬೇಕಾಗುತ್ತೆ ಇದನ್ನು ಹಚ್ಕೊಂಡಿದ್ದನ್ನ ಆದ ನಂತರ ಈ ಚೀಟಿ ನಿಮ್ಮ ಹತ್ರನೇ ಇಟ್ಕೋಬೇಕು ಈ ಸೆಂಟ್ ಬೇಕಾದ್ರೆ ನೀವೆಲ್ಲರೂ ಇಟ್ಕೊಳ್ಳಿ ನೀವು ಎಲ್ಲ ಒಂದು ಸ್ಥಳದಲ್ಲಿ ಇಟ್ಕೊಳ್ಳಿ ಸಿಕ್ಕೋ ಜಾಗದಲ್ಲಿ ಇಟ್ಕೊಂಡಿದ್ನ ಡೈಲಿ ನಿಮ್ಮ ಪರ್ಸಿನೊಳಗಡೆ ಜಂಟ್ಸಾರ್ಯ ಪರ್ಸು ಪ್ಯಾಂಟು ಅಥವಾ ಹೆಣ್ಮಕ್ಳು ಕೂಡ ಆದರೆ ಯಾರ್ದಾರು ಅವರ ಒಂದು ಪರ್ಸಿನೊಳಗಡೆ ಇದನ್ನು ಇಟ್ಕೋಬೋದು ಇದನ್ನ ಇಟ್ಕೊಂಡು ಇದನ್ನು ಈ ಒಂದು ಸೆಂಟ್ ಬ ಇದನ್ನು ಹತ್ತಾರನ ಮನೇಲಿಟ್ಟು ಹೋಗ್ಬೇಕು ನೀವು ಯಾವುದೋ ಒಂದು ದೇವ್ರ ಹತ್ರನೆಲ್ಲರೂ ಇಡ್ಬೋದು ಇದನ್ನು ಇದನ್ನು ಮಾತ್ರ ನಿಮ್ಮ ಬಳಿನೇ ಇಟ್ಕೋಬೇಕು ಮತ್ತಿದು ಹೆಣ್ಣು ಒಂದು ಸಾರಿ ಇದನ್ನ ಹೇಳಿರ್ತೀರ ತಿರ್ಗಾ ನೀವು ಯಾವುದೋ ಒಂದು ಕೆಲಸಕ್ಕೆ ಹೋಗಬೇಕು ಎಲ್ಲೋ ಹೋಗಬೇಕಾಗಿರುತ್ತೆ ಆವಾಗ ಇದನ್ನು ಮತ್ತೆ ಏಳು ಬಾರಿ ಇದನ್ನ ಹೇಳಬೇಕು ಅದೇ ಥರ ಸೆಂಟ್ ಇಟ್ಕೊಂಡು ಮತ್ತು ಇದನ್ನು ಬಾರಿ ಹೇಳ್ಬಿಟ್ಟು ಇದನ್ನು ಊದಬೇಕು ಈ ಇದನ್ನು ತೆಗೆದ್ಬಿಡಬೇಕು ನೋಡಿ ಇದನ್ನು ತೆಗೆದುಬಿಟ್ಟು ಅಂತ ಇದನ್ನು ಮೂರು ಸಾರಿ ಊದಬೇಕು ಊದ್ಬಿಟ್ಟು ನೀವು ಅದನ್ನು ನಿಮ್ಮ ಕಂಕಳಿಗೆ ಕಿವಿ ಹಿಂದೆ ಇದನ್ನು ಹಾಕ್ಕೋಬೇಕು ಹಾಕ್ಕೊಂಡು ನಿಮ್ಮ ಒಂದು ಕೆಲಸ ಸಾಧನೆಗೆ ನಿಮ್ಮ ಪಾಡಕ್ಕೆ ನೀವು ಇದು ಹೋದಾಗ ಇದೇನಾಗುತ್ತೆ ಇದೇನು ಮಾಡುತ್ತೆ ಅಂತಂದರೆ ನಿಮಗೆ ಈಗ ಜನ ನಿಮ್ಮ ಹತ್ರ ಸೇರೋದಿಲ್ಲ ನಿಮ್ಮನ್ನ ಕಂಡ್ರೆ ಇಷ್ಟ ಆಗೋದಿಲ್ಲ ನಿಮ್ಮನ್ನ ಕಂಡ್ರೆ ಮುಖ ನೋಡಿದ್ರೆ ಅಲ್ಲಿ ಇಲ್ಲಿ ಒಂದು ರೀತಿ ಔಸ್ಕೊಳ್ಳೋದು ಅಥವಾ ಮಾತಾಡೋಕ್ಕೆ ಇಷ್ಟ ಬರಲ್ಲ ಅಯ್ಯೋ ಇವನ್ನೆಲ್ಲೋ ಬಂದಪಾ ಏನಾದ್ರು ಒಂಥರ ನಿಮ್ಮನ್ನು ಕಂಡ್ರೆ ಒಂದು ಜನಗಳಲ್ಲಿ ಒಂದು ಇದಿರಲ್ಲ ಅವ್ರಿಗೆ ನಿಮ್ಮ ಹತ್ರ ಮಾತಾಡಬೇಕು ಅಂದರೆ ಅಭಿಮಾನ ಇರಲ್ಲ ಎಲ್ಲೋ ಒಂದು ಫಂಕ್ಷನ್ಗೆ ಹೋಗ್ತೀರಾ ಅಲ್ಲಿ ಯಾರೂ ಜಾಸ್ತಿ ಬಂದು ಮಾತಾಡೋಲ್ಲ ಅಥವಾ ಎಲ್ಲೋ ಒಂದು ಫ್ರೆಂಡ್ಶಿಪ್ ಸರ್ಕಲ್ಗೆ ಹೋಗ್ತೀರಾ ಅಲ್ಲೂ ನಿಮ್ಮ ಹತ್ರ ಜಾಸ್ತಿ ಮಾತಾಡೋಲ್ಲ ಎಲ್ಲೋ ಒಂದು ನಿಮ್ಮನ್ನು ಕಂಡ್ರೆ ಒಂದು ಅಲರ್ಜಿ ಥರ ಅವ್ರಿಗೆ ಏನೋ ಒಂದು ರೀತಿ ಆ ರೀತಿ ಆಗ್ತದೆ ಆ ರೀತಿ ಆದಾಗ ಮತ್ತೆ ಏನೋ ಒಂದು ಕಡೆ ಸಹಾಯಕ್ಕೆ ಹೋಗ್ತೀರಾ ಅಲ್ಲೂ ಜನ ನಿಮಗೆ ಜಾಸ್ತಿ ರೆಸ್ಪಾನ್ಸ್ ಮಾಡೋದಿಲ್ಲ ಇವೆಲ್ಲದಕ್ಕೂ ಏನಪ್ಪ ಅಂದರೆ ಒಂದೇ ಮದ್ದು ಇದು ಇದನ್ನು ಇಟ್ಕೊಳ್ಳೋದು ಆ ರೀತಿ ಹೇಳೋದು ಇದನ್ನು ಕಂಟಿನ್ಯೂಸ್ಸಿಗೆ ಹನ್ನೊಂದು ದಿವಸ ಕಂಟಿನ್ಯೂಸ್ ಆಗಿ ಹೇಳಬೇಕಾಗುತ್ತೆ ಇದು ಒಂದು ಐದು ದಿವಸ ಅಥವಾ ಏಳು ದಿವ್ಸದಲ್ಲಿ ಸಕ್ಸಸ್ ಕೊಡುತ್ತೆ ಅಂತ ಹೇಳಿದ್ದಾರೆ ಇದನ್ನು ಐದು ದಿವಸ ಅಥವಾ ಏಳು ದಿವ್ಸದಲ್ಲಿ ಸಕ್ಸಸ್ ಕೊಡುತ್ತೆ ಅಂತ ಹೇಳಿದ್ದಾರೆ ಇದನ್ನು ನೋಡಿ ಇದಕ್ಕೆ ಮಂತ್ರ ನಾನು ಈಗ ಹೇಳ್ತೀನಿ ನೋಡಿ ಇದೇ ಮಂತ್ರ ಇಷ್ಟೇ ಮಂತ್ರ ಇದು ಮೂರು ನಿಮಿಷ ಆಗುತ್ತೆ ಅಷ್ಟೇ ಈ ಮೂರು ನಿಮಿಷದಲ್ಲಿ ಏನು ನಿಮ್ಗೆ ಅಂಥ ಇದಿಲ್ಲ ಮೂರು ನಿಮಿಷ ಆಗುತ್ತೆ ಯ ವದು ಇದಕ್ಕಿಷ್ಟೇ ಒಂದು ಮಂತ್ರ ಇರೋದು ನೋಡಿ ಇದನ್ನು ಇಟ್ಕೋಬೇಕು ಹಿಂಗೆ ಇಟ್ಕೊಂಡು ನಾನು ಮೊದಲೇ ಹೇಳಿ ಯ ಯಾ ಯ ಯಾ ಯ ಯದು ಈ ಥರ ಹೇಳಬೇಕಾಗುತ್ತೆ ಈ ಥರ ಹೇಳ್ಕೊಂಡು ನೀವು ಲಾಸ್ಟಲ್ಲಿ ಅದು ಮುಚ್ಚರ ತೆಗೆದು ಇದನ್ನು ಹೂಬಬೇಕು ಹೂಬಿಟ್ಟು ತಿರ್ಗಾ ನೀವು ತೆಗೆದು ಯಥಾ ಪ್ರಕಾರ ನೀವು ಕಂಕ್ಳಿಗೆ ಇದಕ್ಕೆಲ್ಲ ಒಂದು ಅದನ್ನು ಸ್ಪ್ರೇ ಥರ ಮಾಡಿಕೊಂಡು ಅದನ್ನು ರೋಲ್ ಮಾಡ್ಕೋಬೇಕು ಇದನ್ನು ಮಾತ್ರ ನಿಮ್ಮ ಬಳಿಯೇ ಇದಿಟ್ಕೋಬೇಕು ಜೋಬಲ್ ಆಗ್ಬೋದು ಪರ್ಸಲ್ ಆಗ್ಬೋದು ಎಲ್ಲರೂ ನಿಮ್ಮ ಬಟ್ಟೆ ನಿಮ್ಮ ಹತ್ರನೇ ಇರಬೇಕಾಗುತ್ತೆ ಒಂದು ಬಾರಿ ನೀವು ಹೋಗ್ಬೇಕಾದ್ರೆ ಹೊರಗಡೆ ಹೋಗ್ಬೇಕಾರೆ ಇದೇ ರೀತಿ ಮಾಡ್ಕೋಬೇಕು ಸೆಂಟ್ ಬಾಟ್ಲು ಮಾತ್ರ ಮೈಲಿಡಬೇಕು ಇದನ್ನು ಮಾತ್ರ ಜೋಬಲ್ ಇಟ್ಕೊಂಡು ಹೋಗ್ಬೇಕು ಕರೆ ಇದು ಒಂದು ಅದ್ಭುತವಾಗಿ ಕೆಲಸ ಮಾಡುತ್ತೆ ಇದನ್ನು ಈ ರೀತಿ ಮಾಡಿ ನೋಡೋಣ ಇದು ಹೊಸದು ಬೇಕು ಅಂತ ಹೇಳ್ತಾಯಿದ್ರು ನೋಡೋಣ ಇದು ಹೊಸದು ಒಂದು ನಮ್ಮ ಒಂದು ಇದ್ರದ್ದೇ ಮಾಡೋದ್ಕಿಂತ ಇದನ್ನು ಮತ್ತೆ ನಾನು ಇದನ್ನು ಹೇಳೋದು ಮರೆತೇ ನಿಮಗೆ ಇದು ಭಾನುವಾರ ಮಾತ್ರ ಮಾಡಬೇಕಿದೆ ಈ ಚೀಟಿ ಏನು ಅಂಥದ್ದು ಇನ್ನೊಂದು ಸರಿ ನೀವು ನೋಡ್ಕೊಳ್ಳಿ ಮುಚ್ಚಿದ್ದೀನಿ ನೀವು ನೋಡ್ಕೊಳ್ಳೋಕ್ಕೆ ಶುರುವಾಗುತ್ತೆ ದೇ ಯಂತ್ರ ಬರುತ್ತೆ ಎರಡೂ ಅದ ಥರ ನಾನು ತೋರಿಸ್ತೀನಿ ನೋಡಿ ಶುಭ ನೋಡಿ ಇದನ್ನು ಭಾನುವಾರ ಮಾತ್ರ ಬರೀಬೇಕಿದ ಬರೆಯೋದು ಮಾತ್ರ ಭಾನುವಾರ ಡೈಲಿ ಅಲ್ಲಿ ಭಾನುವಾರದಿಂದ ಆಗಿ ಇದನ್ನು ಒಂದು ನೂರ ಒಂದು ಬಾರಿ ಇದನ್ನು ಹೇಳ್ಕೊಬೇಕಾಗುತ್ತೆ ಅಕಸ್ಮಾತ್ ನೀವು ಹೊರಗಡೆ ಹೋಗ್ಬೇಕಾದ್ರೆ ಮತ್ತೆ ಏಳು ಬಾರಿ ಇದನ್ನು ಹೇಳಿ ಅದನ್ನು ಊದ್ಬಿಟ್ಟು ಅದನ್ನು ಮತ್ತೆ ನಿಮ್ಮ ಒಂದು ಮೈಗೆ ಅಂಟು ಅದನ್ನು ಹಾಕ್ಕೊಂಡು ನೀವು ಹೋಗಬೇಕಾಗುತ್ತೆ ಇದು ಮಂತ್ರ ಬಂದು ಇದೇ ಮಂತ್ರ ಯಾ ವದು ಇಷ್ಟೇ ಮಂತ್ರ ಬರುತ್ತೆ ವೀಕ್ಷಕರೇ ಇದು ಇದನ್ನು ಒಂದು ಸುಲಭವಾದ ಕೆಲಸ ಭಾಳನೇ ಒಂದು ಕೆಲಸ ಇದಿರುತ್ತೆ ಆದರೆ ಕೆಲಸ ಒಂದು ಅದ್ಭುತವಾಗಿ ಮಾಡುತ್ತೆ ಅಂತ ಹೇಳಿದ್ದಾರೆ ಇದನ್ನು ಈ ರೀತಿ ಮಾಡ್ಕೊಳ್ಳಿ ಕೆಲವೊಂದು ಅವಾಗ ಅವಾಗ ಒಂದು ಚೇಂಜಸ್ ಮಾಡಿಕೊಂಡ್ರೆ ಒಂದು ಒಂದು ನಮ್ಮ ವೀಕ್ಷಕರು ಕೂಡ ಒಂದು ಹೊಸ ಚೇಂಜ್ ಕೊಟ್ಟಂಗೆ ಆಗುತ್ತೆ ಆದರೆ ಕೆಲವು ವೀಕ್ಷಕರು ನಾವು ಹೊಸ ಹೊಸದು ಕೊಡಬೇಕು ಅಂದ್ಕೊತೀವಿ ಆದರೆ ವೀಕ್ಷಕರು ಕೆಲವರು ಅದನ್ನು ತೊಗೊಳ್ಳಲ್ಲ ಜಾಸ್ತಿ ಅದನ್ನು ಅವರು ನಮಗೆ ಲೈಕ್ ಆಗಲಿ ಅಥವಾ ಒಂದೇನು ಬರೆದಿದಾಗ ನಮ್ಗೆ ಭಾಳ ಬೇಜಾರಾಗುತ್ತೆ ಅಯ್ಯೋ ಇಷ್ಟು ಕಷ್ಟಪಟ್ಟು ಮಾಡಿದ್ವಿ ನಮ್ಮ ವೀಕ್ಷಕರು ಸರಿಯಾಗಿ ಅದನ್ನು ವೀಕ್ಷಣೆ ಮಾಡಲಿಲ್ವಲ್ಲ ಅನ್ನೋದು ನಮಗೂ ಬೇಜಾರಾಗುತ್ತೆ ಹಾಗಾಗಿ ನಾನು ಹೊಸಾದ ಹೊಸ ಪ್ರಯೋಗ ಮಾಡೋಕ್ಕೆ ಇಷ್ಟ ಆಗಲ್ಲ ಆದರೂ ಇದನ್ನು ನೋಡಿರಿ ನೋಡೋಣ ಅಂತ ಇದನ್ನು ಕೊಟ್ಟಿದ್ದೀನಿ ಇದ್ರ ಯಾರಿಗಾದರೂ ಇಷ್ಟವಾದಲ್ಲಿ ಇದನ್ನು ಮಾಡ್ಕೋಬೋದು ಇದರಲ್ಲಿ ಯಾವುದೇ ರೀತಿ ಒಂದು ಇದಿಲ್ಲ ನಿಮಗಿಷ್ಟವಾದಲ್ಲಿ ಇದನ್ನು ಖಂಡಿತ ಮಾಡಿಕೊಳ್ಳಿ ಇದು ಒಂದು ಚೇಂಜಸ್ ಇರುತ್ತೆ ಹೊಸ ಮತ್ತು ಇದು ಅರೇಬಿಕ್ಕಿದ ಒಂದು ಅರೇಬಿಗೆ ಅಥವಾ ಯಂತ್ರ ಯಂತ್ರದಿಂದ ಇದು ಕೂಡ ಭಾಳ ಕೆಲಸ ಆಗುತ್ತೆ ನಿಮಗೆ ಕೆಲವೊಂದು ಲಾಲ್ ಕಿತಾಬ್ ಅಂತ ಸಿಗುತ್ತೆ ಲಾಲ್ ಕಿತಾಬಲ್ಲಿ ಭಾಳನೇ ಒಂದು ಅದ್ಭುತವಾದ ಕಾರ್ಯಗಳು ಕೂಡ ಇರುತ್ತೆ ಅದೊಡೆ ನಿಮಗೆ ಅದನ್ನು ಕೂಡ ಹೆಸರು ಕೂಡ ಹೇಳಿದ್ದೀನಿ ನಿಮಗೆ ಬೇಕು ಅಂದರೆ ಅದನ್ನು ಕೂಡ ತೆಗೆದು ನೀವು ನೋಡ್ಕೋಬೋದು ನಿಮಗೆ ಏನು ಕೆಲಸ ಆಗುತ್ತೆ ಏನು ಅಂತ ಯಾವ್ದಾರು ಒಂದು ಪರೀಕ್ಷೆ ಮಾಡಿ ಕೂಡ ನೋಡ್ಬೋದು ಅದನ್ನು ವೀಕ್ಷಕರೇ ಇದು ನೋಡಿ ಈ ಒಂದು ಹೊಸದಾಗಿ ಕೊಡಿ ಅಂತ ಕೂಡ ಕೆಲವರು ಯಾರೋ ಕೇಳಿದರು ಹಾಗಾಗಿ ಇದನ್ನು ಕೂಡ ನಾನು ಕೊಟ್ಟಿದ್ದೀನಿ ಇದು ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರಿಬರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು ವೀಕ್ಷಕರ